ಟೈಮ್ ಏನೋ 3:45 ಆಗಿದೆ. ಇದೇ ಊರವರಾಗಿ ಇವರೇ ಹೊರಡೋ ಹತ್ರದಲ್ಲಿದ್ದಾರೆ, ಬೇರೆ ಊರಿಂದ ಬಂದು ನಾನಿಲ್ಲ ಏನು ಮಾಡೋದು. ಇವಾಗ ಹೋಗಿ ನಾಳೆ ಮಧ್ಯಾಹ್ನ ವಾಪಸ್ ಬರೋಣ. ಹೇ ಗೈಸ್, ದಿಸ್ ಯುವರ್ ಬಾಯ್ ಭರತ್, ಸೆಕೆಂಡ್ ಡೇ ಆಫ್ ಕೋಲ್ಕತ್ತಾ. ಸೊ ಇವತ್ತು ನಾನು ಹೊರಟಿದ್ದೀನಿ ಹೌರಾ ಜಂಕ್ಷನ್ ಕಡೆ. ಎಲ್ಲ ಬುಕ್ ಮಾಡಿ ಲಗೇಜ್ ಎಲ್ಲ ಅಲ್ಲಿ ಡಂಪ್ ಮಾಡಿ ಫ್ರೀ ಆಗಿರ್ಬೇಕು. ಅಗೈನ್ ಹೌರಾ ಹೊಡ್ತಾ ಇದ್ದೀನಿ, ಬನ್ನಿ ಜೊತೆ ಹೋಗೋಣ ಹೌರಾಗೆ. ರೂಮ್ ಏನೋ ಚೆನ್ನಾಗಿತ್ತು, ಚೀಪ್ ಆ್ಯಂಡ್ ಬೆಸ್ಟ್. ಬಾದ್ರೆ ಏನು ಮಾಡೋದು, ಇರಬೇಕಾಗಿದ್ದ ಜಾಗದಲ್ಲಿ ಇರಲಿಲ್ಲ. ಅದೊಂದೇ ಕಾರಣ ನಾನು ಈ ರೂಮ್ ಚೇಂಜ್ ಮಾಡ್ತಿರೋದು. ಇವಾಗ ನಾನು ಹೊಡ್ತಿದ್ದೀನಿ ಹೌರಾಗೆ. ಸೊ ರೂಮ್ ಸಕ್ಕತ್ತಾಗಿತ್ತು, ಇದು ಪ್ರೈಸ್ಗೆ ಡಬಲ್ ವರ್ತ್. ಏರ್ಪೋರ್ಟ್ ರೋಡಲ್ಲಂತೂ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಒಳ್ಳೊಳ್ಳೆ ರೂಮ್ಗಳು ಸಿಗ್ತವೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿದೆ ರೂಮು. ಆಚೆಗಡೆ ಬಿಸಿಲು ಹೊಡಿತಾನೆ ಇದೆ. ಓನ್ಲಿ ರೀಸನ್ ನಾನು ಈ ರೂಮ್ ಚೇಂಜ್ ಮಾಡ್ತಿರೋದು ಸಿಟಿಯಿಂದ ದೂರ ಇದೆ ಅನ್ನೋದು ಬಿಟ್ರೆ ಬೇರೆ ಯಾವುದೂ ರೀಸನ್ ಇಲ್ಲ. ಸೊ ಆ್ಯಕ್ಚುಲಿ ಒಳಗಡೆ ಪ್ರತಿಯೊಂದು ಚೆನ್ನಾಗಿತ್ತು, ವಾಶ್ರೂಮಿಂದ ಹಿಡಿದು ಸೊ ಎ ಸಿವರೆಗೂ. ಎ ಸಿ ರೂಮ್ 800 ಯಾರು ಕೊಡ್ತಾರೆ ಗುರು ಇಂಥ ಜಾಗದಲ್ಲಿ, ಅದು ಈ ಪೀಕ್ ಟೈಮಲ್ಲಿ. ಇವಾಗ ಇಂಡಿಯಾ ಮ್ಯೂಸಿಯಂ ಕಡೆ ಹೊಡ್ತಾ ಇದ್ದೀನಿ ನಾನು. ಹನ್ನೊಂದುವರೆ ಆಗಿದೆ, ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಸುಡ್ತಾ ಇದೆ. ಇಂಡಿಯನ್ ಮ್ಯೂಸಿಯಂ ಕಡೆ ಹೊರಟಿದ್ದೀನಿ ಇವಾಗ. ಸೊ ಅದಕ್ಕೂ ಮುಂಚೆ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ಫಸ್ಟ್ ಇಲ್ಲಿ ಬಂದು ಟೀ ಕುಡಿಬೇಕು. ಬಾಯ್ ಇಚ್ಛಾ ಆಯ್ತು. ಇಫ್ ಯು ಆರ್ ಚೈಲ್ಡ್ ಅವರ್ ಪಕ್ಕ ನೀವು ಇದನ್ನ ಕುಡಿಲೇಬೇಕು, ಸಕಲಾಗಿದೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ, ಸಿಟಿ ಮಾತ್ರ ತುಂಬ ಹಾಟ್ ಆಗಿದೆ. ಈ ಹಾಟ್ ವೆದರಲ್ಲಿ ಅವಾಗವಾಗ ಕ್ಲೌಡ್ ಬಂದಾಗ ಒಂದು ಸ್ವಲ್ಪ ತಣ್ಣಗಾಗುತ್ತೆ, ಅದು ಖುಷಿ ಪಡ್ಬೇಕಷ್ಟೇ ನಾವು. ಹಿಂದೆ ಇರೋ ರೋಡು ಏರ್ಪೋರ್ಟ್ ರೋಡು, ಕ್ರೌಡ್ ಇದ್ದೇ ಇರುತ್ತೆ ಯೂಶ್ವಲಿ ಮೋಸ್ಟ್ ಆಫ್ ದಿ ಟೈಮು. ಸೊ ನನ್ನ ಎದುರುಗಡೆ ಇರೋದು ನ್ಯೂ ಟೌನ್, ಅದು ಏರ್ಪೋರ್ಟಿಂದ ಈಗ ಹೋದರೆ ನ್ಯೂ ಟೌನಿಗೆ ಹೋಗ್ತೀವಿ ನಾವು. ಸೊ ಈಗ ನಾನು ಲೆಫ್ಟ್ ಹೋಗ್ತಾ ಇದ್ದೀನಿ ಹೋಗೋದು, ಅಲ್ಲೇ ಬಸ್ ಬಂದು ನಿಂತಿದೆ. ನಿನ್ನೆ ಯಾವುದೇ ಮೇನ್ ಪೆಂಡಾಲ್ ಇದ್ದಾವೆ ಎಲ್ಲ ನಾನು ವಿಸಿಟ್ ಮಾಡಿದ್ದೆ. ಅದರಲ್ಲಿ ಮೇನ್ ಬುರ್ಜ್ ಖಲೀಫಾ ಕ್ಲೋಸ್ ಆಗಿತ್ತು ಡ್ಯೂ ಟು ಸಮ್ ರಿಸ್ಟ್ರಿಕ್ಷನ್. ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಮಾಡ್ತಿದ್ರು, ಇಲ್ಲ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಅವ್ರ ಜೊತೆ ನಮ್ಮನ್ನು ಕೊಣಿಸ್ತಿದ್ದಾರೋ ನನಗಂತೂ ಗೊತ್ತಾಗ್ತಿಲ್ಲ. ಬಸ್ ಮಾತ್ರ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೊಡಿತಿದ್ದಾರೆ. ಯಾವ ಸ್ಪೀಡಲ್ಲಿ ಅಂದರೆ ಗಾಡೀಲಿರೋ ಪ್ರತಿಯೊಂದು ಪಾರ್ಟ್ಸೂ ಅಳ್ಳಾಡ್ತದೆ. ನೀವೇನಾದರೂ ನೆಕ್ಸ್ಟ್ ಟೈಮ್ ದುರ್ಗಾ ಪೂಜಾದಲ್ಲಿ ಕೋಲ್ಕತ್ತಾ ವಿಸಿಟ್ ಮಾಡಬೇಕು ಅಂತ ಇದ್ದರೆ ನನ್ನ ಬೆಸ್ಟ್ ಸಜೆಷನ್ನು ನೀವು ಈ ಬಸ್ಸೇ. ಬೇಕಾದರೆ ನಾನು ನಂಬರ್ ನೋಡ್ತೀನಿ, ನಂಬರ್ ಪ್ಲೇಟು. ಸೊ ಈ ಬಸ್ಸೇ ಸಜೆಸ್ಟ್ ಮಾಡಿ, ಡ್ರೈವರ್ ಸಿಕ್ಕಿದ್ರೆ ಅವ್ರ ಫೇಸು ತೋರಿಸ್ತೀನಿ. ಖಂಡಿತ ಈ ಡ್ರೈವರ್ನ ಪ್ರಿಫರ್ ಮಾಡಿ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮಗೆ. ಕುಣಿತ ನೀವು ಇಡೀ ಕೋಲ್ಕತ್ತಾ ನೋಡ್ಬೋದು. ಹೌರಾ ಕಡೆ ಹೊರಟಿದ್ದೀನಿ. ಏರ್ಪೋರ್ಟ್ ರೋಡ್ ಬಿಟ್ಟು ನಾನು ಇವಾಗ ರೈಲ್ವೆ ರೋಡ್ ಕಡೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಡ್ರೈವರ್ ಅಣ್ಣ ಇವತ್ತು ಫುಲ್ ಜೋಶಲ್ಲಿದ್ದಾರೆ, ಸಿಕ್ಕಾಪಟ್ಟೆ ಚುಚ್ಚುತ್ತಿದ್ದಾರೆ. ನೀವೇನು ಇಲ್ಲಿ ಫ್ಲೆಕ್ಸ್ ನೋಡ್ತೀರಾ, ಇದೊಂಥರ ಸಿಟಿಗೆ ತಳಿರು ತೋರಣ ಇದ್ದಂಗೆ. ಇದಿರಲಿಲ್ಲ ಅಂದರೆ ದುರ್ಗಾ ಪೂಜಾ ಕಳೆನೇ ಬರಲ್ಲ. ತುಂಬ ದೊಡ್ಡ ದೊಡ್ಡ ಕಂಪ್ನಿ ಇರ್ಬೋದು, ನ್ಯೂಸ್ ಚಾನಲ್ ಇರ್ಬೋದು, ಪ್ರತಿಯೊಬ್ಬರೂ ಇದೇ ಥರ ಬ್ಯಾನರು ಪೋಸ್ಟರು ಹಾಕಿ ಸಿಟಿಲಿ ಅವ್ರ ರೇಂಜಿಗೆ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ, ಅವ್ರ ಖುಷಿನ ಅವ್ರು ವ್ಯಕ್ತಪಡಿಸ್ತಾರೆ. ನೀವೇನಾದರೂ MBA ಸ್ಟೂಡೆಂಟು ಇಲ್ಲ ಕಾಮರ್ಸ್ ಸ್ಟೂಡೆಂಟು ಇಲ್ಲ ಮಾರ್ಕೆಟಿಂಗ್ ಫೀಲ್ಡಲ್ಲಿದ್ದರೆ ಡೆಫಿನೆಟ್ಲಿ ನೀವು ಕೋಲ್ಕತ್ತಾ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಅವ್ರು ಹೇಳ್ಕೊಡ್ತಾರೆ ನಿಮಗೆ ಮಾರ್ಕೆಟಿಂಗ್ ಹೆಂಗೆ ಮಾಡೋದು, ಒಂದು ಕಂಪ್ನಿ ಬ್ರ್ಯಾಂಡ್ನ ಹೆಂಗೆ ಪ್ರಮೋಟ್ ಮಾಡೋದು ಅಂತ ಈ ಟೈಮಲ್ಲಿ ನೀವು ಕಲ್ತ್ಕೊಬೋದು. ಯಾರೋ ಸೇಲ್ಸು ಮಾರ್ಕೆಟಿಂಗಲ್ಲಿ ಇರ್ತೀರಾ, ದುರ್ಗಾ ಪೂಜಾ ಟೈಮು ಬೆಸ್ಟ್ ಟೈಮ್ ವಿಸಿಟ್ ಮಾಡ್ಲಿಕ್ಕೆ ಮಾತ್ರ ಖಂಡಿತ ವಿಸಿಟ್ ಮಾಡಿ. ತುಂಬ ವಿಷಯ ತಿಳ್ಕೊಬೋದು, ತುಂಬಾ ಕಲಿಬೋದು. ಖುಷಿ ವಿಚಾರ ಏನಂದರೆ ಬೆಳಗ್ಗೆ ಸುಡ್ತಿದ್ದ ಬಿಸಿಲು ಮಧ್ಯಾಹ್ನ ಇಲ್ಲ, ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಕಡಿಮೆ ಆಗಿದೆ, ಬಿಸಿಲು ಕಡಿಮೆ ಇದೆ, ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂದರೆ ಸಿಟಿ ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ. ನಾನು ಪ್ರತಿದಿನ ಇದೇ ರೀತಿ ಇರಬೇಕು ಅಂದ್ಕೊಳ್ತೀನಿ. ಕೋಲ್ಕತ್ತಾ ಸುಡೋ ಕೆಂಡ ಥರ ಇರಬೇಕು. ಬಸ್ಸಲ್ಲಿ ನೀವು ವಿಂಡೋ ಸೀಟ್ ಇಟ್ಕೊಂಡು ಕೂತ್ಕೊಂಡ್ಬಿಡಿ, ಒಳ್ಳೊಳ್ಳೆ ಐಕಾನಿಕ್ ಬಿಲ್ಡಿಂಗ್ಗಳು ನೋಡ್ಬೋದು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸುಮಾರು ದರ್ಶನಗಳಾಗುತ್ತೆ. ಇದು ಕೋಸ್ಟಲ್ ರೀಜನಲ್ಲಿ ಕಟ್ಟಿರೋ ಅಪಾರ್ಟ್ಮೆಂಟ್ಗಳ ಸ್ಥಿತಿ ಗತಿ ಪರಿಸ್ಥಿತಿ. ಕೋಲ್ಕತ್ತಾ ಜನ ಇಲ್ಲಿರೋ ಬ್ಯಾರಿಕೇಡ್ಸ್ಗಳನ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊತಿದ್ದಾರೆ. ಇಲ್ಲಿರೋ ಬಸ್ಗಳಿಗೆ ನೇಮ್ ಬೋರ್ಡೇ ಬೇಕಿಲ್ಲ, ಬಸ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ಲೋಗ್ತದೆ ಅಂತ. ಯಾಕಂದರೆ ಬಸ್ ಮೇಲೆ ಬರೆದಿರ್ತಾರೆ ಇಂಗ್ಲೀಷಲ್ಲಿ. ಲೇಟ್ ಡೌನ್ ಟು ಇದು ನೀವು ಕೋಲ್ಕತ್ತಾ ಬಸ್ ಪ್ರೈವೇಟ್ ಬಸ್ ಹತ್ತಾಗ ಇದನ್ನ ನೀವು ಗಿಫ್ಟಾಗಿ ತೊಗೊಂಡು ಹೋಗ್ಬೋದು. ಸೊ ನನ್ನ ಲಕ್ಕಿ ನಂಬರು ಆ್ಯಕ್ಚುಲಿ 420. ಇದು 421 ಇದೆ. ಇದ್ರ ಮೇಲೆ ಒಂದು ಕಡಿಮೆ ಬಂದಿದ್ರು 420 ಆಗಿ ಹೋಗ್ತಿತ್ತು. 10 ರೂಪಾಯಿ ಅಷ್ಟೇ ನಾನು ಹೋಗ್ತಿರೋ ಜಾಗದಿಂದ. ಆ್ಯಕ್ಚುಲಿ 10 ಅಲ್ಲ 20. ಇದ್ರ ಜೊತೆ ಇನ್ನೊಂದು ಟಿಕೆಟ್ ಕೊಟ್ಟರು 422 ನಂಬರು, ಅದು ಕೂಡ 10 ರೂಪಾಯಿ. ಸೊ ನಾನು ಹೋಗ್ತಿರೋ ಜಾಗದಿಂದ ಡೆಸ್ಟಿನೇಷನ್ಗೆ 20 ರೂಪಾಯಿ ಚಾರ್ಜ್. ಬ್ರಿಟಿಷರು ಆಳಿ ಹೋಗಿ ಇದನ್ನೇ ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡು ಇಲ್ಲೇ ಸಂಸಾರ ಹೂಡ್ಕೊಂಡು ಇಲ್ಲಿಂದ ಹೋಗಿರೋದವರು. ದೆಹಲಿಗಿಂತ ಮುಂಚೆ ಕೋಲ್ಕತ್ತಾನೇ ನಮ್ಮ ಇಂಡಿಯಾ ರಾಜಧಾನಿ ಅವರಿದ್ದಾಗ. ಆದರೂ ಇನ್ನೂ 10 ರೂಪಾಯಿಗೊಂದು ಜೆರಾಕ್ಸ್ ಶೀಟಲ್ಲಿ ಸೀಲ್ ಹೊಡೆದಿರೋ ಟಿಕೆಟು. ಸೊ ಆ ಟೈಮಲ್ಲಿ ನೀವು ಮ್ಯಾಕ್ಸಿಮಮ್ ಈ ಥರ ನೋಡೋಕ್ಕೆ ಹಳೆ ಬಿಲ್ಡಿಂಗ್ ಸಿಕ್ಕಾಪಟ್ಟೆ ಕಾಣ್ತವೆ ಸಿಟಿ ಒಳಗಡೆ. ಜಾಸ್ತಿ ನೋಡಬೇಡಿ, ದೃಷ್ಟಿ ಆಗ್ಬಿಡುತ್ತೆ. ಹೌರಾ ಬರ್ತಿದ್ದೀವಿ ಅಂದರೆ ಹೌರಾ ಬ್ರಿಡ್ಜ್ ನೋಡೋ ಖುಷಿನೇ ಬೇರೆ. ಬಿಸಿಯೆಸ್ಟ್ ಕ್ಯಾಂಟಿಲಿವರ್ ಬ್ರಿಡ್ಜ್ ಇನ್ ದಿ ವರ್ಲ್ಡ್ ಇದು, ಮತ್ತು 6th ಲಾಂಗೆಸ್ಟ್ ಬ್ರಿಡ್ಜ್ ಇನ್ ದಿ ವರ್ಲ್ಡ್. ಮತ್ತು ಇಲ್ಲಿಂದ ಬಾಂಗ್ಲಾದೇಶ್ ಬರೀ 90 ಕಿಲೋಮೀಟ್ರು, ಸೆಂಚುರಿನೂ ಇಲ್ಲ. ಜಸ್ಟ್ ಬಾಂಗ್ಲಾದೇಶ್ ಬಾರ್ಡ್ರು ಜಸ್ಟ್ 90 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನನ್ನ ಪ್ರಕಾರ ಹತ್ತತ್ರ 60% ಆಫ್ ಟ್ರಾಫಿಕ್ಕು ಆ್ಯಕ್ಚುಲಿ ಹೌರಾನ ಕೋಲ್ಕತ್ತಾ ಕನೆಕ್ಟ್ ಮಾಡಲಿಕ್ಕೆ ಮೇಜರ್ 4 ಬ್ರಿಡ್ಜಸ್ ಇದ್ದಾವೆ. ಅದರಲ್ಲಿ ಹತ್ತತ್ರ ನನಗೆ ಒಂದು 60% ಟ್ರಾಫಿಕ್ಕು ಇದರಲ್ಲೇ ಈ ಬ್ರಿಡ್ಜಲ್ಲೇ ಮೂವ್ ಆಗುತ್ತೆ. ಅರೌಂಡು ಹತ್ತತ್ರ 3 ಲ್ಯಾಕ್ ವೆಹಿಕಲ್ಲು ಎವ್ರಿ ಡೇ ಪಾಸ್ ಆಗುತ್ತೆ ಈ ಬ್ರಿಡ್ಜ್ ಮೇಲೆ. ತುಂಬ ಹಳೆ ಕಾಲದ ಬ್ರಿಡ್ಜು, ಹತ್ತತ್ರ ನಿಮ್ಗೆ ತಾತನ ಏಜ್ ಆಗಿದೆ ಈ ಬ್ರಿಡ್ಜಿಗೆ. ಇಟ್ಸ್ ವರ್ಲ್ಡ್ಸ್, ಸೊ ಇಡೀ ಪ್ರಪಂಚದಲ್ಲೇ ಬಿಸಿಯೆಸ್ಟ್ ಕ್ಯಾಂಟಿಲಿವರ್ ಬ್ರಿಡ್ಜ್ ಇದು. ಕೋಲ್ಕತ್ತಾ ಸಿಂಬಲ್ ಅಂತಲೇ ಹೇಳ್ಬೋದು. ಈ ಬ್ರಿಡ್ಜ್ ಮೇಲೆ ಟ್ರಾವೆಲ್ ಮಾಡೋ ಮಜಾನೇ ಬೇರೆ. ಮೇನ್ ಕನೆಕ್ಟಿಂಗ್ ಬ್ರಿಡ್ಜ್ ಇದು. ನೀವು ಹೌರಾ ಇಂದ ಆಚೆ ನೀವು ಬೇಗನೆ ಕನೆಕ್ಟ್ ಆಗಬೇಕು ಅಂದರೆ ಈ ಎರಡೇ ಬ್ರಿಡ್ಜ್ ಇರೋದು, ಇದೊಂದು ಮತ್ತು ಇನ್ನೊಂದು ಬ್ರಿಡ್ಜ್ ಆ ಕಡೆ ಇದೆ. ಈ ಬ್ರಿಡ್ಜಲ್ಲೇ ಹೋಗಬೇಕು ನೀವು, ಬೇರೆ ಕಡೆ ಒಂದು ಸೈಡಿಂದ ಮತ್ತೊಂದು ಸೈಡ್ ಹೋಗಬೇಕು ಅಂದರೆ ಬೇರೆ ಅಂದರೆ ಫೆರೀಸ್ ಇದಾವೆ ಅಷ್ಟೇ. ಫೈನಲಿ ಹೌರಾ ತಲುಪಿದೀವಿ. ಇಲ್ಲಿ ಕಾಣ್ತಿದೆಯಲ್ಲ, ಇದೆ ಹೌರಾ ಬ್ರಿಡ್ಜ್. ಇದು ತುಂಬಾ ಲಾಂಗೆಸ್ಟ್ ಬ್ರಿಡ್ಜು, ಕಥಾ ಮೇನ್ ಅಟ್ರಾಕ್ಷನ್. ಸೊ ಫೈನಲಿ ನಾವು ಹಾರ್ಟ್ ಆಫ್ ದಿ ಸಿಟಿ ಇದೀವಿ ಅಂತ ಹೇಳ್ಬೋದು. ಬಸ್ ಸ್ಟಾಪ್ ಇದು. ಸೊ ಇದು ಬಸ್ಗಳೆಲ್ಲ ಬಂದ್ಬಿಟ್ಟು ಪ್ರೈವೇಟ್ ಬಸ್ ಇದು, ಸೊ ಗೌರ್ಮೆಂಟ್ ಅಲ್ಲ. ನೋಡೋಕೆ ಮಾತ್ರ ಎಲ್ಲ ಒಂದೇ ಕಲರ್ ಕಾಣ್ತಾವಂತೆ. ಇಲ್ಲಿ ಇದು ಬಂದ್ಬಿಟ್ಟು ಗೌರ್ಮೆಂಟ್ ಬಸ್ ಇದು, WBTC ವೆಸ್ಟ್ ಬೆಂಗಾಲ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್. ಇದೆಲ್ಲ ಪ್ರೈವೇಟ್ ಬಸ್ಸು, ಅದೊಂದೇ ಗೌರ್ಮೆಂಟ್ ಬಸ್ಸು. ರೈಲ್ವೆ ಸ್ಟೇಷನ್ಗೆ ಬಂದಿದೆ ಟಿಕೆಟ್ ಬುಕ್ ಮಾಡ್ಲಿಕ್ಕೆ. ವೆಜ್ ಮೀಲ್ ಟೇಸ್ಟ್ ಮಾಡ್ತಿದ್ದೀನಿ. 70 ರೂಪಾಯಿ ವೆಜ್ ಮೀಲ್ ಇದು. ಸೊ ನೋಡ್ಬೇಕು ಟೇಸ್ಟ್ ಹೇಗಿದೆ ಅಂತಲ್ಲ. ದಾಲ್ ಇದು ಚೆನ್ನಾಗಿದೆ. ಸಕ್ಕತ್ತಾಗಿದೆ ಇವರು. ಬಾಯ್ ಮಿರ್ಜಾ ಗಲ್ಲಿ ಸ್ಟ್ರೀಟ್.